ಫಸ್ಟ್ ಆಫ್ ಆಲ್ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಬಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡಿದ್ದೀರಾ, ಆಮೇಲೆ ರಿವ್ಯೂಸ್ಗಳು ಕೊಡ್ತಾ ಇದ್ದೀರಾ, ತುಂಬ ಖುಷಿಯಾಗುತ್ತೆ. ನಾನಿವತ್ತು ಬೆಳಗ್ಗೆ ಕೂಡ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದೆ, ಅಂದರೆ ಒಂದು 800 ದಿನದ ಒಂದು ಜರ್ನಿನ ನಾನಿವತ್ತು ಬೆಳಗ್ಗೆ ಬಿಟ್ಕೊಡ್ಬೇಕಾಗಿತ್ತು ಥಿಯೇಟರ್ಗೆ. ತುಂಬ ಎಮೋಷ್ನಲ್ ಆಗಿತ್ತು ನನಗೆ. 3 ವರ್ಷದ ಒಂದು ಜರ್ನಿ ಏನಿತ್ತದು, ತುಂಬ ಒಂಥರ ಎಮೋಷ್ನಲ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ಕನ್ನಡದಿಂದ ಕರ್ನಾಟಕದಿಂದ ಮೊದಲನೇ ಬಯೋಪಿಕ್ ಇದು, ಅದು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ದೊಡ್ಡವ್ರಿಗೆ, ನಮ್ಮ ಲೆಜೆಂಡ್ರಿ ಪದ್ಮಶ್ರೀ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಸರ್ ಅವ್ರಿಗೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನಂಥ ಒಂದು ಹೊಸ ಪ್ರತಿಭೆ ಎಂಕರೇಜ್ ಮಾಡಿದ್ದಾರೆ ವಿ ಆರ್ ಎಲ್ ಫಿಲ್ಮ್ ಪ್ರೊಡಕ್ಷನ್ಸ್ ಅವರು, ಆನಂದ್ ಸಂಕೇಶ್ವರ್ ಸರ್ ಅವರು, ಅವ್ರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಯೋಪಿಕ್ಕು, ಕನ್ನಡದ ಮೊದಲನೇ ಬಯೋಪಿಕ್ ಅನ್ನೋದೇ ಒಂದು ಖುಷಿಯಾಗುತ್ತೆ. ನಮ್ಮ ಹೆಮ್ಮೆಯ ಸಾಧಕರು, ನಮ್ಮ ಕನ್ನಡಿಗರು ವಿಜಯ್ ಸಂಕೇಶ್ವರ್ ಸಾಹೇಬರು, ಈ ಥರದ್ದು ಸಿನಿಮಾ ಆಗಲೇಬೇಕು, ಇನ್ಸ್ಪಿರೇಷ್ನಲ್ ಸಿನಿಮಾ ಅಂತ ಹೇಳಿ ನಾನು ನಿಹಾಲು ಈ ಜರ್ನಿನ 3 ವರ್ಷದಿಂದ ಶುರು ಮಾಡಿದ್ದು. ಇವತ್ತೆಲ್ಲ ಥಿಯೇಟರಲ್ಲಿದೆ, ಅಭಿಮಾನಿ ದೇವರುಗಳು ನಮಗೆ ಸಪೋರ್ಟ್ ಮಾಡಿ ಎಷ್ಟು ಸ್ಪ್ರೆಡ್ ಮಾಡೋಕ್ಕಾಗುತ್ತೆ ಅಷ್ಟು ಸ್ಪ್ರೆಡ್ ಮಾಡಿ, ವರ್ಡ್ ಆಫ್ ಮೌತು, ನಿಮಗೆ ಏನು ಅನಿಸುತ್ತೆ ಅದನ್ನು ತಿಳಿಸಿ ನಮಗೆ, ಮತ್ತೊಂದಷ್ಟು ಚೆನ್ನಾಗಿರೋ ಫಿಲಮ್ಗಳನ್ನ ಮಾಡೋದಕ್ಕೆ ನಮ್ಗೆ ಮೋಟಿವೇಟ್ ಆಗುತ್ತೆ. ಸೊ ಎಲ್ಲರೂ ಯೋಚನೆ ಮಾಡ್ತಾರೆ ಯಾಕೆ ಬಯೋಪಿಕ್ ತೊಗೊಂಡ್ರಿ ಅಂತ ಹೇಳಿ, ಎಲ್ಲರೂ ಹೇಳ್ತೀವಿ ಅಂದರೆ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ, ತುಂಬ ಕೋಟಿ ಕೋಟಿ ದುಡ್ದಿದ್ದಾರೆ ಇವರು ಅಂತೆಲ್ಲ ನಾವು ಕೋಟ್ ಮಾಡ್ತಾ ಇರ್ತೀವಿ. ತುಂಬ ಸಕ್ಸಸ್ಫುಲ್ ಆಗಿರೋವಂಥವರು ಜನರಲಿ ಅವರು ಲೈಫ್ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅನ್ನೋದನ್ನ ನಾವು ಹೇಳಬೇಕು ಯಾವತ್ತಿದ್ರೂ ಅಷ್ಟೇ. ಸೊ ನೀವು ಸಿನಿಮಾ ಸ್ಕ್ರೀನ್ ಪ್ಲೇ ನೋಡಿದ್ರು ಕೂಡ ಹಾಗೇನೆ ಇದೆ, ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರೋದು. ಇವತ್ತು ಎಲ್ಲೋ ಒಂದು ಕಡೆ ನಾವು ಶಾರ್ಟ್ಕಟ್ ಸಕ್ಸಸ್ನ ತುಂಬ ಹುಡುಕ್ತೀವಿ. ನಾವೆಲ್ಲ ಯೂತ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಓವರ್ ನೈಟ್ ಸ್ಟಾರ್ ಆಗಬೇಕು ಅಥವಾ ಓವರ್ ನೈಟ್ ನಮ್ಮ ಬಿಸ್ನೆಸ್ಗಳು ಕ್ಲಿಕ್ ಆಗಿಬಿಡ್ಬೇಕು ಅಂತ ನಾವು ವಿಶ್ ಮಾಡ್ತೀವಿ. ಅದು ತಪ್ಪದಂದರೆ ಆ ಥರ ಕಾಲ್ಪನಿಕ ಲೋಕದಲ್ಲಿ ನಾವು ಯಾವತ್ತೂ ಇರಬಾರ್ದು. ಅಂದರೆ ದೊಡ್ಡವ್ರು ಹೇಳೋ ಥರ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಯಾವುದೇ ಬಿಸ್ನೆಸ್ ಆದರೂ ಸಣ್ಣದು ದೊಡ್ಡದು ಅಂತ ಯಾವತ್ತೂ ಅಂದ್ಕೋಬಾರ್ದು. ಒಂದು ಹೂ ಮಾರೋದ್ರಿಂದ ಹಿಡಿದು ಒಂದು ತುಂಬ ದೊಡ್ಡ ಕಂಪ್ನಿ ಮಾಲೀಕರು ಕೂಡ ಮಾಲೀಕರೇನೆ, ಅವರವ್ರ ಬಿಸ್ನೆಸ್ಗೆ ಅವರೆಲ್ಲರೂ ಮಾಲೀಕರೇನೆ. ಆ್ಯಂಡ್ ಇವತ್ತಿನ ಎಸ್ಪೆಷಲಿ ಕೋವಿಡ್ ಆದ ನಂತರ ನಾವೆಲ್ಲರೂ ನಮ್ಮ ನಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋವಂಥದ್ದು. ಯಾವತ್ತೇ ಆಗಲಿ ಇನ್ನೊಬ್ರ ಕೈ ಕೆಳಗಡೆ ಎಲ್ಲಿವರೆಗೂ ನಾವು ಕೆಲಸ ಮಾಡ್ಬೋದು, ನಮ್ಮ ಸ್ವಂತದ್ದು ಅನ್ನೋದು ನಾವು ಯಾವಾಗ ಶುರು ಮಾಡ್ತೀವಿ ಅಲ್ಲಿಂದ ಲೈಫ್ ಶುರು ಆಗುತ್ತೆ. ಪ್ಲಸ್ ಈ ಸಿನಿಮಾದಲ್ಲಿ ಇನ್ನೊಂದು ನಾವೇನು ತೊಗೊಂಡು ಹೋಗೋದು ಅಂದರೆ, ತಂದೆ ಮಗನಿಗೆ ಇರೋವಂಥ ಒಂದು ರೆಸ್ಪೆಕ್ಟು, ಬಾಂಡೇಜ್ ಇದೆಯಲ್ಲ ಅಪ್ಪ ಮಗನ ಮಧ್ಯೆ ಇರೋವಂಥ ಒಂದು ಬಾಂಡೇಜು, ಫ್ಯಾಮಿಲಿ ವ್ಯಾಲ್ಯೂಸ್ನ ಕಲಿಸುತ್ತೆ ಈ ಸಿನಿಮಾ. ಎಲ್ಲೋ ಒಂದು ಕಡೆ ಅಂಡರ್ ಕರೆಂಟಲ್ಲಿ ನೋಡಿದಾಗ ಅದನ್ನೆಲ್ಲ ನಾವು ಮರೀತಿದ್ದೀವಿ. ನಮ್ಮ ಹಿರಿಯರಿಗೆ, ನಮ್ಮ ತಂದೆ ತಾಯಿಗೆ, ನಮ್ಮ ಸ್ನೇಹಿತರಿಗೆ ನಾವು ಒಂದು ಸ್ಥಾನ ಕೊಡಬೇಕು ನಮ್ಮ ಲೈಫಲ್ಲಿ. ಯಾವುದೋ ಒಂದು ಘಟ್ಟದಲ್ಲಿ ನಮಗೆಲ್ಲರಿಗೂ ಹೆಲ್ಪ್ ಮಾಡ್ಕೊಂಡು ಹೋಗಿರ್ತಾರೆ ಅವರು, ನಮ್ಮ ಒಂದು ಸಕ್ಸಸ್ಫುಲ್ ಜರ್ನಿನಲ್ಲಿ ಅವ್ರದ್ದು ಕೂಡ ಭಾಗಿ ಇರುತ್ತೆ. ಸೊ ಇದೆಲ್ಲ ಸೇರಿ ವಿಜಯಾನಂದ ಒಂದಷ್ಟು ಇನ್ಸ್ಪಿರೇಷನ್ ಆಗೋದಕ್ಕೆ ಸಾಧ್ಯ ಆಗಿರೋದು ಇವತ್ತು. ಇನ್ನು ಮುಂದೆ ನಿಮ್ಮ ಮುಂದೆ ಥಿಯೇಟರ್ಗಳಲ್ಲಿದೆ, ಬನ್ನಿ ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.